ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಇಂದಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೆ ನಮಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಲು ಬಂದಿರುವಂತಹ ನನ್ನ ಗುರುಗಳಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರಿಗೆ ನಮಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಆತ್ಮೀಯರೇ, ಈ ಸಮಾರಂಭದಲ್ಲಿ ಮಂಜುನಾಥ್ ಸರ್ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿರೋದು ನನ್ನ ಪುಣ್ಯ ಅಂತ ನನ್ನ ಭಾವನೆ. ನಾನು ಅವರ ವಿದ್ಯಾರ್ಥಿಯಾಗಿ ಜಯದೇವ ಸಂಸ್ಥೆಯಲ್ಲಿ ನಾನು ಡಿ ಎಂ ಪದವಿಯನ್ನು ಪಡೆದುಕೊಂಡೆ. ನನಗೆ ಜಯದೇವ ಸಂಸ್ಥೆ ಮೈಸೂರಿನಲ್ಲಿ ಕೆಲಸ ಕೊಟ್ಟಿದ್ದು ಮಂಜುನಾಥ್ ಸರ್ ಅವರು. ಮೈಸೂರು ಶಾಖೆಗೆ ನನ್ನ ಮುಖ್ಯಸ್ಥರನ್ನಾಗಿ ಮಾಡಿದರು, ನನ್ನ ಪ್ರೊಫೆಸರಾಗಿ ಪ್ರಮೋಟ್ ಮಾಡಿದರು, ಮೆಡಿಕಲ್ ಸೂಪರಿಂಟೆಂಡೆಂಟಾಗಿ ನೇಮಕ ಮಾಡಿದರು. ಅವರು ನನ್ನ ಗುರುಗಳು, ಮಾರ್ಗದರ್ಶಕರು ಮತ್ತು ಹಿತೈಷಿಗಳು. ನನಗೆ ನನ್ನ ವೃತ್ತಿ ಜೀವನದಲ್ಲಿ ದೊರೆತಿರುವಂತಹ ಸ್ಥಾನಮಾನ ಮತ್ತು ಹೆಸರು ಎಲ್ಲದಕ್ಕೂ ಡಾಕ್ಟರ್ ಮಂಜುನಾಥ್ರವರೇ ಕಾರಣ. ಇದಕ್ಕಾಗಿ ನಾನು ಅವರಿಗೆ ಸದಾ ಚಿರಋಣಿ ಆಗಿರ್ತೇನೆ. ಅವರ ಹಲವಾರು ಒಳ್ಳೆಯ ಗುಣಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಮೈಸೂರಿನ ಜನ ಮಂಜುನಾಥ್ ಅವರ ಪ್ರತಿರೂಪವನ್ನು ನನ್ನಲ್ಲಿ ಕಾಣ್ತಾರೆ. ನನ್ನ ಮೈಸೂರು ಮಂಜುನಾಥ್ ಅಂತ ಕರೆದಾಗ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಕಳೆದ 18 ವರ್ಷಗಳಿಂದ ಅವರ ಕಾರ್ಯವೈಖರಿಯನ್ನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ಆದ್ದರಿಂದ ಅವರ ಬಗ್ಗೆ ಮಾತಾಡೋದಕ್ಕೆ ಅರ್ಹತೆ ನನಗಿದೆ ಅಂತ ನಾನು ಇವತ್ತು ಅಂದ್ಕೊಂಡಿದ್ದೇನೆ. ನನ್ನ ಆದರ್ಶ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಿಸ್ಸಂದೇಹವಾಗಿ ನಾನು ಹೇಳುವಂಥ ಹೆಸರು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರದು. ಅವ್ರ ಬಗ್ಗೆ ಒಂದೇ ಒಂದು ಸೆಂಟೆನ್ಸಲ್ಲಿ ಹೇಳಬೇಕಂದ್ರೆ, ಪದ್ಮಶ್ರೀ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಈ ನಾಡು ಕಂಡಂತಹ ಶ್ರೇಷ್ಠ ಹೃದ್ರೋಗ ತಜ್ಞರು, ಶ್ರೇಷ್ಠ ಆಡಳಿತಗಾರರು. ಹೃದಯ ವೈಶಾಲ್ಯತೆ ಮತ್ತು ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಂಡಂತಹ ಸದಾ ಹಸನ್ಮುಖಿಯಾಗಿರುವ ವೈದ್ಯ. ದೇದೇವ ಹೃದ್ರೋಗ ಸಂಸ್ಥೆಯನ್ನು ಒಂದು ವಿಶ್ವ ದರ್ಜೆಯ ಆಸ್ಪತ್ರೆಯನ್ನಾಗಿಸಿ ಬಡವರ ಪಾಲಿಗೆ ಹೃದಯ ಸಂಜೀವಿನಿಯಾಗಬೇಕೆಂದು ಕನಸು ಕಂಡು ಅದನ್ನು ನನಸು ಮಾಡಿಕೊಂಡಂತಹ ಸಾರ್ಥಕ ಜೀವಿ. ಜಯದೇವ ಮತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಎರಡೂ ಒಂದಕ್ಕೊಂದು ಅನ್ವರ್ಥ ನಾಮಗಳಾಗಿ ಹೋಗಿದೆ. ನಾವು ಹೇಗೆ ವಿಧಾನಸೌಧ ನೋಡಿ ನಾವು ಕೆಂಗಲ್ ಹನುಮಂತನ ನಾವು ನೆನೆಸ್ಕೊಳ್ತೀವಿ, ಕೆ ಆರ್ ಎಸ್ ನೋಡಿದ ಕೂಡಲೇ ನಾವು ಇದು ವಿಶ್ವೇಶ್ವರನ ಕಟ್ಟಿದ್ದು ಅಂತ ನಾವು ನೆನೆಸ್ಕೊಳ್ತೀವಿ, ಅದೇ ರೀತಿ ಜಯದೇವ ಆಸ್ಪತ್ರೆ ನೋಡಿದ ಕೂಡಲೇ ಮುಂದೆಂದಿಗೂ ಜನರು ಡಾಕ್ಟರ್ ಮಂಜುನಾಥ್ ಅವರನ್ನು ನೆನೆಸ್ಕೊಳ್ತಾರೆ. ನಾನು ಜಯದೇವ ಆಸ್ಪತ್ರೆನ ಡಾಕ್ಟರ್ ಮಂಜುನಾಥ್ ಅವರು ನಿರ್ದೇಶಕರಾಗಿ ಬರೋ ಮೊದಲು ನಾನು ನೋಡಿದ್ದೇನೆ. ನಾನು ಅಲ್ಲಿ ಸ್ಟಡಿ ಮಾಡ್ತಾ ಇದ್ದೆ, ಡಿ ಎಂ ಮಾಡ್ತಾ ಇದ್ದೆ. ಅವರ ಆಡಳಿತದ ಅವಧಿಯನ್ನು ನಾನು ನೋಡಿದ್ದೇನೆ, ಅವರ ನಿವೃತ್ತಿ ನಂತರದ ಅವಧಿಯನ್ನು ನಾನು ಈಗ ನೋಡ್ತಾ ಇದ್ದೇನೆ. ಮಂಜುನಾಥ್ ಸರ್ ಇದ್ದಂತಹ ಅವಧಿ ಜಯದೇವ ಆಸ್ಪತ್ರೆಯ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಕರೆಯಲ್ಪಡುತ್ತದೆ. ನಾವು ಯಾವ ಥರ ನಾವು ವಿಜಯನಗರ ಸಾಮ್ರಾಜ್ಯವನ್ನು ಈಗಲೂ ನಾವು ನೆನೆಸ್ಕೋತೀವಿ, ಅದು ನಮ್ಮ ಕರ್ನಾಟಕದ ಸುವರ್ಣಯುಗ ಅಂತ, ಅದೇ ರೀತಿ ಜಯದೇವ ಆಸ್ಪತ್ರೆಯ ಸುವರ್ಣಯುಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಆಡಳಿತದ ಅವಧಿ. ಮಾನವೀಯತೆಗೆ ಮೊದಲ ಆದ್ಯತೆ ಅಂತ ಅವರು ಎಲ್ಲ ಕಡೆ ಬೋರ್ಡ್ ಹಾಕ್ಸಿದ್ದಾರೆ, ಅದೇ ರೀತಿ ತಾವು ನಡ್ಕೊಂಡಿದ್ದಾರೆ, ನಮಗೆಲ್ಲರಿಗೂ ನಡ್ಕೊಳ್ಳೋದಕ್ಕೆ ಅವರು ಇನ್ಸ್ಪೈರ್ ಮಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ನಡೆದು ಬಂದಂತಹ ದಾರಿ, ಅವರ ಸಾಧನೆಗಳು, ಇದರ ಬಗ್ಗೆ ಎಲ್ಲರೂ ಇವತ್ತು ಮಾತಾಡ್ತಾರೆ. ಅದರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾನು ಕಂಡಂತೆ ಅವರ ವಿಶೇಷ ಗುಣಗಳನ್ನ ನಾನು ಕೆಲವನ್ನು ನಾನು ಇಲ್ಲಿ ಹೇಳ್ತೇನೆ. ಅವ್ರಿಗೆ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು, ಅವರಲ್ಲಿದ್ದಂತಹ ವಿಶೇಷತೆಗಳು ಏನೇನು. ಮೊದಲನೇದು, ಯಾವುದೇ ಸಂದರ್ಭದಲ್ಲಿ ಅವರು ತಾಳ್ಮೆಯನ್ನು ಕಳ್ಕೊಳ್ಳದೆ ಸಮಚಿತ್ತದಿಂದ ಇರ್ತಾರೆ. ಸೊ ಎಷ್ಟೊಂದು ಜನ ಅವ್ರ ಮುಂದೆ ತಪ್ಪು ಮಾಡಿ ಸಿಗಾಕೊಳ್ತಾರೆ, ಅವರಿಗೆ ಅದನ್ನು ಟೆಂಪರ್ ಕಳ್ಕೊಂಡು ಬಯ್ಯಂಥ ಹಲವಾರು ಅವಕಾಶಗಳಿರುತ್ತೆ. ಆದರೂ ಅವರು ಅದನ್ನು ಬಹಳ ತಾಳ್ಮೆಯಿಂದ ಸಂಯಮದಿಂದ ಅವರಿಗೆ ತಿಳಿ ಹೇಳ್ತಾರೆ. ಆ ಸೈಲೆನ್ಸಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ತಪ್ಪು ಮಾಡಿದ್ದೀವಿ, ನಮ್ಮನ್ನು ತಿದ್ಕೋಬೇಕಂತ ಗೊತ್ತಾಗ್ಬಿಡುತ್ತೆ. ಮತ್ತು ಸರ್ ಸದಾ ಹಸನ್ಮುಖಿ, ಬಿಡುವಿಲ್ಲದ ಕೆಲಸದ ನಡುವೆಯೂ ಅವರು ಯಾವಾಗಲೂ ಉಲ್ಲಾಸದಿಂದ ಇರ್ತಾರೆ. ಅವರು ಬೆಳಗ್ಗೆಯಿಂದ ಸಂಜೆ 7 ಗಂಟೆ 8 ಗಂಟೆವರೆಗೂ ಸತತವಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವರ ಚೇಂಬರ್ನಲ್ಲಿ. ನೀವು ಸಂಜೆ 7 ಗಂಟೆಗೆ ಹೋದರೂ ಅದೇ ನಗುಮುಖ ಇರುತ್ತೆ, ಅದೇ ನಗು ನಿಮ್ಮನ್ನು ಬರಮಾಡಿಕೊಳ್ತಾರೆ, ನಿಮ್ಮ ಸಮಸ್ಯೆಯನ್ನು ಸಮಾಧಾನವಾಗಿ ಆಲಿಸ್ತಾರೆ ಮತ್ತು ಪರಿಹಾರ ಮಾಡಿಕೊಡ್ತಾರೆ.
ಮತ್ತು ಎಲ್ಲ ಸಿಬ್ಬಂದಿಯನ್ನು ಭಾಳ ಪ್ರೀತಿಯಿಂದ ಗೌರವದಿಂದ ಕಾಣ್ತಾರೆ. ಅವರು ಸೆಕ್ಯೂರಿಟಿ ಇರ್ಬೋದು, ಹೌಸ್ ಕೀಪಿಂಗ್ ಇರ್ಬೋದು, ಗ್ರೂಪ್ ಡಿ ವರ್ಕರ್ ಇರ್ಬೋದು, ಯಾರಾದರಾಗಲಿ ಅವರನ್ನು ಬಹಳ ಪ್ರೀತಿಯಿಂದ ಅವ್ರು ಮಾತಾಡಿಸ್ತಾರೆ, ಗೌರವದಿಂದ ಕಾಣ್ತಾರೆ. ಮತ್ತು ಆಡಳಿತದಲ್ಲಿ ಅವರು ತುಂಬ ಮಗ್ನರಾಗಿ ಬ್ಯುಸಿಯಾಗಿದ್ರು ಹೃದಯ ಚಿಕಿತ್ಸೆಯಲ್ಲಿ ಆಗುತ್ತಿರುವಂಥ ಎಲ್ಲ ಬೆಳವಣಿಗೆ ಬಗ್ಗೆ ಅವರು ಜ್ಞಾನ ಹೊಂದಿರ್ತಾರೆ. ಅವ್ರ ನಾಲೆಡ್ಜ್ ಯಾವಾಗಲೂ ಅಪ್ಡೇಟ್ ಆಗಿರುತ್ತೆ. ಈಗಲೂ ಕಾನ್ಫರೆನ್ಸಸ್ಗೆ ಹೋಗ್ತಾರೆ, ಅಲ್ಲಿ ಮಾತಾಡ್ತಾರೆ, ಜರ್ನಲ್ಸನ್ನು ಓದ್ತಾರೆ, ಹಲವಾರು ರಿಸರ್ಚ್ ಪಬ್ಲಿಕೇಷನ್ ಈಗಲೂ ಮಾಡ್ತಾ ಇರ್ತಾರೆ. ಸೊ ಈ ಥರ ಅವರು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಅವರು ಅಕಾಡೆಮಿಕಲ್ಲಿ ಈಗಲೂ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದ ಗುಣ ಅಂದರೆ ಕ್ಷಮಾಗುಣ. ತಮಗೆ ಕಿರುಕುಳ ಕೊಟ್ಟವರನ್ನು, ತಮಗೆ ಮೋಸ ಮಾಡಿದವರನ್ನು ಬಹಳ ಬೇಗ ಕ್ಷಮಿಸಿಬಿಡ್ತಾರೆ. ಸೇಡು ತೀರಿಸ್ಕೊಳ್ಳೋಂಥ ಮನೋಭಾವ ಅವರಲ್ಲಿ ಖಂಡಿತ ಇಲ್ಲ. ಅವರು ಡೈರೆಕ್ಟಾಗಿ ಅಧಿಕಾರ ಸಿಕ್ಕಾಗ ಎಲ್ಲರ ಮೇಲೂ ಅವರು ಎನ್ಕ್ವೈರಿ ಮಾಡ್ಬೋದಾಗಿತ್ತು, ಸೇಡು ತೀರಿಸ್ಕೋಬೋದಾಗಿತ್ತು, ಅದೇನೂ ಅವರು ಮಾಡಲಿಲ್ಲ. ಮತ್ತು ತಮ್ಮ ವೈಯಕ್ತಿಕ ವರ್ಚಸ್ಸು ಮತ್ತು ರಾಜಕೀಯ ಹಿನ್ನೆಲೆಯನ್ನು ಸ್ವಾರ್ಥಕ್ಕಾಗಿ ಬಳಸದೆ ಜನಹಿತಕ್ಕಾಗಿ ಅವರು ಇದುವರೆಗೂ ಉಪಯೋಗಿಸಿದ್ದಾರೆ. ಮತ್ತು ಆಸ್ಪತ್ರೆ ಅಭಿವೃದ್ಧಿಗೆ ಪೂರಕವಾಗಿ ಕೆಳಸ್ತರದ ನೌಕರರು ಸಲಹೆ ಕೊಟ್ಟರು, ಅದು ಅವರಿಗೆ ಸರಿ ಅಂತ ಅನಿಸಿದ್ರೆ ಅದನ್ನು ಅವರು ಒಂದು ಗೌರವಿಸಿ ರಿಸೀವ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡ್ತಾರೆ. ಮತ್ತು ಸಮಸ್ಯೆಗಳ ಪರಿಹಾರಕ್ಕೆ ಯಾವುದೇ ಸಮಯವೂ ವ್ಯರ್ಥ ಮಾಡೋದಿಲ್ಲ, ತಕ್ಷಣ ಒಂದು ತೀರ್ಮಾನ ತಗೊಂಡು ಅದಕ್ಕೆ ಅವರು ಇದನ್ನು ಪರಿಹಾರವನ್ನು ಹೇಳ್ತಾರೆ. ಸೊ ನಾವೆಲ್ಲ ಅನ್ಕೋತೀವಿ ಒಂದು ಏನೋ ಒಂದು ಸಮಸ್ಯೆ ಬಂದಾಗ ನಾನು ಮಾಡೋದು ಸರಿ ಇರುತ್ತೋ ತಪ್ಪಿರುತ್ತೋ ಅದು ಬ್ಯಾಕ್ಫೈರ್ ಆಗುತ್ತೋ ಅಂತ ನಾವು ಬಹಳ ಯೋಚನೆ ಮಾಡ್ತೀವಿ. ಆದರೆ ಮಂಜುನಾಥ್ ಅವರು ಕ್ಷಣ ಮಾತ್ರದಲ್ಲಿ ಒಂದು ತೀರ್ಮಾನ ತಗೊಳ್ತಾರೆ, ಬಹಳಷ್ಟು ಟೈಮ್ ಅದು ಸರಿಯಾಗಿರುತ್ತೆ ಅವ್ರು ತಗೊಂಡಿರೋ ತೀರ್ಮಾನ. ಅದೇನಕ್ಕಂತಂದರೆ ಈ ತೀರ್ಮಾನದ ಹಿಂದೆ ಒಂದು ಜನಪರ ಕಾಳಜಿ ಇರುತ್ತೆ ಮತ್ತು ಯಾವುದೇ ಥರದ ಸ್ವಾರ್ಥ ಅದರಲ್ಲಿ ಇರೋದಿಲ್ಲ, ಆದ್ದರಿಂದ ಅದು ತಪ್ಪಾಗುವ ಸಾಧ್ಯತೆ ಬಹಳ ಕಡಿಮೆ ಅಂತ ನನ್ನ ಭಾವನೆ. ಕೆಲವು ವರ್ಷದಿಂದ ಮಂಜುನಾಥ್ ಬಗ್ಗೆ ನಾನು ಸಣ್ಣದೊಂದು ಪುಸ್ತಕ ಬರೆದೆ, ಬಂಗಾರದ ಮನುಷ್ಯ ಅಂತ. ಏನಕ್ಕಂದರೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನೋಡಿದಾಗ ಡಾಕ್ಟರ್ ರಾಜ್ಕುಮಾರ್ ನೋಡಿದ ಥರ ಅಂತ ನಂಗೆ ಒಂಥರ ಭಾಸ ಆಗುತ್ತೆ. ಅದೇ ಥರದ ಉದ್ದನೆ ಮೂಗು, ನಗುಮುಖ, ಎಲ್ಲರ ಜೊತೆ ಬೆರೆಯೋದು, ಸರಳ ವ್ಯಕ್ತಿತ್ವ. ಸೊ ಅದರಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಬಹಳ ಒಳಗೆ ನಮ್ಮ ಸರ್ ಹೋಲ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರು ಅಂತ ಕರೀತಾ ಇದ್ರು, ಡಾಕ್ಟರ್ ಮಂಜುನಾಥ್ ಅವರು ರೋಗಿಗಳನ್ನೇ ನನ್ನ ದೇವರು ಅಂತ ಅವರು ತಿಳ್ಕೊಂಡಿದ್ದಾರೆ. ನೀವು ಬಂಗಾರದ ಮನುಷ್ಯ ಸಿನಿಮಾನ ಬಹಳಷ್ಟು ಎಲ್ಲರೂ ಬಹಳ ಸಲ ನೋಡಿರ್ತೀರಿ. ಡಾಕ್ಟರ್ ಮಂಜುನಾಥ್ ಅವರ ಜೀವನ ಮತ್ತು ಜಯದೇವದಲ್ಲಿ ಅವರು ಮಾಡಿದಂತಹ ಬದಲಾವಣೆಗಳು ಎಲ್ಲವೂ ಆ ಸಿನಿಮಾದಲ್ಲಿ ನಡೆಯೋ ಥರನೇ ಎಲ್ಲ ನೋಡಿ ಯೋಚನೆ ಮಾಡ್ಕೊಂಬಂದರೆ ಆ ಥರನೇ ನಡೆಯುತ್ತೆ. ಬರಡಾಗಿದ್ದ ಜಯದೇವ ಆಸ್ಪತ್ರೆಯಲ್ಲಿ ಜೀವಜಲವನ್ನು ಉಕ್ಕಿಸಿ ಹಸಿರು ತುಂಬಿದ ಮಾಂತ್ರಿಕ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರನ್ನು. ನೀವು ಬಂಗಾರದ ಮನುಷ್ಯದ ಹಾಡುಗಳನ್ನ ನೀವು ಕೇಳಿ, ಅದು ಇವ್ರಿಗೆ ಭಾಳ ಮ್ಯಾಚ್ ಆಗುತ್ತೆ. ಅದು ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ ಶುರು ಆಗುತ್ತೆ ಪಿಕ್ಚರು. ಸೊ ಮಂಜುನಾಥ್ ಸರ್ ಅವರು ಯಾವಾಗಲೂ ನಗ್ತಾ ಇರ್ತಾರೆ, ನಗುವಿಗೆ ಬಹಳ ಮಹತ್ವವನ್ನು ಕೊಡ್ತಾರೆ. ಸೊ ನಗು ನಮ್ಮ ಮುಖದ ಮೇಲೆ ಒಂದು ಒಳ್ಳೆ ಆರ್ನಮೆಂಟ್ ಅಂತ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಅವ್ರ ಭಾಷಣಗಳಲ್ಲಿ. ಎರಡನೇದು ಆಗದು ಎಂದು ಕೈಕಟ್ಟಿ ಕುಳಿತಾರೆ, ಸಾಗೋದು ಕೆಲಸವು ಮುಂದೆ ಅಂತ ಒಂದು ಹಾಡಿದೆ. ಸೊ ಎಲ್ಲರೂ ಅಂದ್ಕೊಂಡಿದ್ರು ಈ ಜಯದೇವ ಆಸ್ಪತ್ರೆ ಅವರು ಅಧಿಕಾರ ತಗೊಂಡಾಗ ಎಷ್ಟು ಹಾಳಾಗಿತ್ತಂದರೆ ಅದನ್ನು ರಿಪೇರಿ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಸರ್ ಅದನ್ನು ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗೊಂದಿದ್ದರೆ ಶಿಲ್ಪಿ ಅಂತ ಹೇಳ್ತಾರೆ. ಅದೇ ರೀತಿ ಅವರು ಅದನ್ನು ಭಾಳ ಧೈರ್ಯವಾಗಿ ಮುನ್ನಡೆಸಿ ಅದನ್ನು ಈ ಮಟ್ಟಕ್ಕೆ ಸರ್ ಅದನ್ನ ತೊಗೊಂಡು ಬಂದಿದ್ದಾರೆ. ಇನ್ನೊಂದು ಹಾಡಿದೆ, ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ ಅಂತ ಒಂದು ಹಾಡಿದೆ. ಅದೇ ಪಿಕ್ಚರ್ನಲ್ಲಿ ಇದು ಸರ್ ಕಲೆಕ್ಟ್ ಮಾಡಿದಂತಹ ಒಂದು ನಿಧಿ, ಬಡವರ ನಿಧಿಗೆ ಇದು ಅನ್ವಯಿಸುತ್ತದೆ. ಸೊ ಸರ್ ಅಧಿಕಾರ ತಗೊಂಡಾಗ ಬಡವರ ನಿಧಿನಲ್ಲಿ ಒಂದು 5,000 ರೂಪಾಯಿ ಇತ್ತು ಅನಿಸುತ್ತೆ. ಅದರಲ್ಲಿ ಫಸ್ಟ್ ಅವರು ತಮ್ಮ ಸ್ವಂತ ಸಂಬಳವನ್ನು, ಒಂದಿನ ಸಂಬಳವನ್ನು ಅವರು ಅದಕ್ಕೆ ದೇಣಿಗೆಯಾಗಿ ಕೊಟ್ಟರು. ನಮ್ಮೆಲ್ಲರಿಗೂ ಒಂದೊಂದು ದಿನ ಸಂಬಳ ಕೊಡೋದಕ್ಕೆ ಪ್ರೇರೇಪಣೆ ಮಾಡಿದರು. ಹನಿ ಹನಿಯಾಗಿ ಆ ದೇಣಿಗೆಯನ್ನು ಸಂಗ್ರಹಿಸಿ ಇವತ್ತು 200 ಕೋಟಿಗೂ ಮಿಗಿಲಾಗಿ ಬಡವರ ನಿಧಿ ಅಲ್ಲಿ ಸೇರಿಕೊಂಡಿದೆ. ಅದರಿಂದ ಬಡವರಿಗೆ ಉಚಿತವಾದ ಚಿಕಿತ್ಸೆ ಸಿಗ್ತಾ ಇದೆ. ಸೊ ಮಂಜುನಾಥ್ ಸರ್ ಬಗ್ಗೆ ಇನ್ನೂ ಗಂಟೆಗಟ್ಟಲೆ ಮಾತಾಡ್ಬೋದು, ಸಮಯದ ಅಭಾವದಿಂದ ನಾನು ಇಷ್ಟು ಹೇಳಿ ನಾನು ನಿಲ್ಲಿಸ್ತೀನಿ. ಅವರಿಗೆ ಇನ್ನೂ ಅತ್ಯುನ್ನತ ಸ್ಥಾನಮಾನ ಪ್ರಾಪ್ತಿಯಾಗಲಿ, ಅವರ ಸೇವೆ ಜನರಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಿಗಲಿ. ದೇವರು ಅವರಿಗೆ ಸುಖ ಸಂತೋಷ ನೆಮ್ಮದಿ ಉತ್ತಮ ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊಳ್ತೇನೆ. ನಮ್ಮ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.